సాగిపోతున్నది ఈ
ప్రపంచమంత నిండి పోతున్నది, దేశాలకు సాగిపోతున్నది ఈ ప్రపంచమంత. నన్న హెసరు కల్పనా సంతోష్ అంత. ನಾನು ನಮ್ಮನೆಯವರು ಇಬ್ಬರೂ ಸಹ 2015 ಒಂದೇ ದಿನ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದ್ವಿ. ಸೊ ಅವತ್ತಿನಿಂದ ಹಿಡಿದ ಈ ಧ್ಯಾನವನ್ನು ಒಂದು ದಿನವೂ ಬ್ರೇಕ್ ಮಾಡದೆ ಇಬ್ಬರೂ ಸಹ ನಮ್ಮ ಸೇವೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ಎಲ್ರಿಗೂ ಸಹ ಈ ಒಂದು ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕು. ನಮ್ಮನೆಯವರಿಗೆ ಸ್ವಲ್ಪ ಆರೋಗ್ಯದ ತೊಂದರೆ ಇತ್ತು, ನಡೀಲಿಕ್ಕೆ ಅವ್ರು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಒಂದು 1/4 ಕಿಲೋಮೀಟ್ರು ಅವ್ರು ನಡೆಯೋಕೆ ಆಗ್ತಾ ಇರಲಿಲ್ಲ. ಹಿಪ್ ಬೋನ್ ರೀಪ್ಲೇಸ್ಮೆಂಟ್ ಆಗಿತ್ತು ಆ ಟೈಮಲ್ಲಿ. ಸೊ ಹಾಗಾಗಿ ನಾವು ಆ ಟೈಮಲ್ಲಿ ಕರೆಕ್ಟಾಗಿ ಜಿ ಕೆ ಸರ್ ಅವರ ಬ್ರದರ್ ಚಂದ್ರ ಸರ್ ಹಾಗೂ ವಾಣಿ ಮೇಡಮ್ ಅವರ ನೇತೃತ್ವದಲ್ಲಿ HSR ಲೇಔಟ್ನಲ್ಲಿ ಸೋಲ್ ಟ್ರೆಂಡ್ ಅಂತ ಒಂದು ಬಹಳ ಅದ್ಭುತವಾದ ಪಿರಮಿಡ್ ಒಂದು ಆಫೀಸು ತೆರೆದಿದ್ದರು. ಅಲ್ಲಿ ಪಿರಮಿಡ್ ಇತ್ತು. ನಾವಿಬ್ಬರು ಹೋಗಿ ಅಲ್ಲಿ ಪ್ರತಿದಿನ 1 ಅವರು ಮೆಡಿಟೇಷನ್ನು, 1 ಅವರು ಅಲ್ಲಿ ಗ್ರಂಥಾಲಯ ಇತ್ತು, ಎಲ್ಲ ಲ್ಯಾಂಗ್ವೇಜ್ ಬುಕ್ಸು ಅಲ್ಲಿ ಇಟ್ಟಿದ್ದರು. ಸೊ ಎಲ್ಲರೂ ಅಲ್ಲಿ ಬಂದವರೆಲ್ಲ 1 ಅವರ್ ಮೆಡಿಟೇಷನ್ ಮಾಡಬೇಕು ಪಿರಮಿಡ್ನಲ್ಲಿ, ಮತ್ತು 1 ಅವರು ಸ್ವಾಧ್ಯಾಯ, ಅದೆರಡೂ ಆಗ್ಬಿಡ್ತಿತ್ತು. ಅದೆರಡೂ ಆಗಿದ ತಕ್ಷಣ ಅಕ್ಕಪಕ್ಕ ಎಲ್ಲರೂ ನಮಗೆ ಪರಿಚಯ ಆದರು. ಪರಿಚಯ ಆದಮೇಲೆ ಅದೇ ರೀತಿ ನಮ್ಮನೆಯವ್ರಿಗೆ ಎಲ್ಲ ಭಾಷೆನೂ ಬರುತ್ತೆ, ಇಂಗ್ಲೀಷು, ಕನ್ನಡ, ಹಿಂದಿ, ತೆಲುಗು. ಸೊ ನಾವೆಲ್ಲ ಇಬ್ಬರೂ ಸೇರಿ ಅಕ್ಕಪಕ್ಕದಲ್ಲಿರೋ ಬರೋರಿಗೆಲ್ಲ ಅಲ್ಲಿ ಇರೋರಿಗೆಲ್ಲ ಧ್ಯಾನ ಪ್ರಚಾರ ಅದೇ ಥರ ಮಾಡಿದ್ವಿ. ಸೊ ಅಲ್ಲಿ ತುಂಬ ಜನ ಬೆಡ್ ರೀಡರ್ ಇವರು ಇದ್ದರು. ಅವರು ಪ್ಲೀಸ್ ಬನ್ನಿ, ನೀವಿಬ್ಬರು ಬಂದು ಸ್ವಲ್ಪ ನಮಗೆ ಬಂದು ಹೇಳಿಕೊಟ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಪಾಪ ಅವ್ರು ನಡೆಯೋಕ್ಕೆಲ್ಲ ಆಗೋದಿಲ್ಲ. ಆ ಥರ ಟೈಮಲ್ಲಿ ನಾವಾದರೂ ಅಟ್ಲೀಸ್ಟ್ ಹೋಗಿ ಮಾಡಬೇಕು ಅಂಥೇಳಿ ಡಿವೈನ್ ಹೋಮ್ ಅಂತ ಅದಕ್ಕೊಂದು ಹೆಸರಿಟ್ಟು ಸರಿ ಇಬ್ಬರು ಹೋಗಿ ಅಲ್ಲಿ ಆ ಕೋಣೆಯಲ್ಲೇ ಅವ್ರು ಕೂತ್ಕೊಂಡಿರೋ ಆ ಮಲ್ಕೊಂಡಿರೋ ಆ ಹಾಸಿಗೆ ಪಕ್ಕದಲ್ಲೇ ನಾವುಗಳೆಲ್ಲ ಕ್ಯಾನ್ಸರ್ ಪೇಷಂಟ್ ಆಗಲಿ ಈ ಥರ ಯಾರೇ ಆಗಲಿ ಹೋಗಿ ಅಲ್ಲಿ 41 ಡೇಸು, 11 ಡೇಸು, 15 ಡೇಸು ಆ ರೀತಿ ನಾವು ಪ್ರಚಾರವನ್ನು ಮಾಡ್ತಾ ಹೋದ್ವಿ. ಆ ರೀತಿ ಮಾಡ್ತಾ ಮಾಡ್ತಾ ಡಾಕ್ಟರ್ ಜಿ ಕೆ ಗೋಪಾಲಕೃಷ್ಣನ್ ಅವರು ಪರಿಚಯ ಆದರು. ಅವರು ಚಂದ್ರ ಸರ್, ವಾಣಿ ಮೇಡಮ್ ಅಂದರೆ ಈಗ ಬುದ್ಧ ಸಿ ಒ ಆಫೀಸ್ ಇವರಾಗಿದ್ದಾರೆ, ಅವರು ಆಫೀಸರ್ ಆಗಿದ್ದಾರೆ, ಫೌಂಡರ್ ಸಹ ಆಗಿದ್ದಾರೆ. ಸೊ ಅವರು ಜಿ ಕೆ ಸರ್ ಅವರು ಬಂದ ತಕ್ಷಣ ನಮಗೆ ಸಂಪೂರ್ಣ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಅವರು ನೋಡಿದ್ರೆ MBBS ಡಾಕ್ಟ್ರು, PhD, ನಮ್ಗೆ ಇಬ್ಬರಿಗೂ ಆಶ್ಚರ್ಯ ಇದೇನಿದು, ಡಾಕ್ಟ್ರಾಗಿ ಇಷ್ಟು ಕಷ್ಟಪಟ್ಟು ಓದಿ ಸಂಪೂರ್ಣ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾರಲ್ಲ. ನಾವು ಒಂದೊಂದಕ್ಕೂ ಡಾಕ್ಟ್ರು ಡಾಕ್ಟ್ರು ಅಂತ ಓಡೋಗ್ತಾ ಇರ್ತೀವಿ. BP ಚೆಕಪ್ ಮಾಡಬೇಕು, ಶುಗರ್ ಚೆಕ್ ಮಾಡಬೇಕು, ಬ್ಲಡ್ಡು ಹೇಗಿದೆ, ಗ್ಲುಕೋಸ್ ಹೇಗಿದೆ, ಎಲ್ಲನೂ ಚೆಕ್ ಮಾಡ್ಕೊಂಡು ನಾವು ಇಲ್ಲಿ ವರ್ಷ ಹೋಗ್ತಾ ಇದ್ವಿ. ನಾನು ನಮ್ಮನೆಯವರು ರಾಘವಾಸ್ಗೆ ಜಯನಗರಲ್ಲಿರೋ, ಅಲ್ಲಂತೂ ಬೆಳಿಗ್ಗೆ ಹೋದರೆ ಬರೋದು ಈವ್ನಿಂಗು. ಆ ಕ್ಯೂ ಎಲ್ಲ ನೋಡಿ ಅಷ್ಟೊಂದು ಬೇಜಾರಾಗ್ಬಿಡ್ತಿತ್ತು, ಅಪ್ಪ ಯಾವಾಗಪ್ಪ ಇದರಿಂದ ಬಿಡುಗಡೆ ಆಗುತ್ತೆ ಇಬ್ರಿಗೂ ಅಂತ ಅಷ್ಟೊಂದು ಬೇಜಾರು. ಯಾರು ಆ ಇದರಲ್ಲಿ ಹೋಗಿ ಕೂತ್ಕೊಂಡು ಬ್ಲಡ್ ಅಂತೆ ಆ ಇದೆಲ್ಲ ಚೆಕ್ ಮಾಡಿಸ್ಕೊಂಡು, ತುಂಬ ಬೇಜಾರಾಗ್ತಾ ಇತ್ತು. ಸೊ ಆ ಎಲ್ಲೋ ಒಂದು ಥಾಟ್ ಪವರ್, ನಮ್ಮಿಬ್ಬರ ಥಾಟ್ ಪವರ್ ಅದು ಗುರುಗಳಿಗೆ ಕೇಳಿಸಿದೆ ಅಂತ ಕಾಣಿಸುತ್ತೆ. ಅದೇ ಕರೆಕ್ಟಾಗಿ ನಾವು ಜಿ ಕೆ ಸರ್ ಅವರು ಬರೋದಕ್ಕೆ ನಾವು ಕರೆಕ್ಟಾಗಿ ಅದೇ ರೀತಿ ಅವ್ರು ಹೇಳಿರೋ ಮಾರ್ಗದರ್ಶನವನ್ನು ತಗೊಂಡ್ವಿ. ಸೊ ಹಾಗಾಗಿ ಸಂಪೂರ್ಣ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅನ್ನೋ ಆ ಶೀರ್ಷಿಕೆಯಿಂದ ನಾವಿಬ್ಬರೂ ಈಗ ಆ ಇದರಲ್ಲೇ ನಡೀತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಒಂದೊಂದಾಗಿ ನೀವು ಇಲ್ಲಿ ಯಾರಾದರೂ ಹೊಸಬ್ರು ಇದ್ದಾರಾ ಧ್ಯಾನ ಅಂದರೆ ಧ್ಯಾನಕ್ಕೆ ತುಂಬ ದಿವಸ ಆದವರು, ಧ್ಯಾನಕ್ಕೆ ಹೊಸದಾಗಿ ಬಂದವರು ಯಾರಾದರೂ ಇದ್ದಾರಾ? ಏನು ಗೊತ್ತಿಲ್ಲದೆ ಧ್ಯಾನ ಯಾವ ರೀತಿ ಮಾಡೋದು ಏನು ಗೊತ್ತಿಲ್ಲ. ಓಕೆ. ಸೊ ನಿಮಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಫಸ್ಟು ನಿಮಗೆಲ್ರಿಗೂ ಗೊತ್ತೇ ಇದೆ ಧ್ಯಾನ, ಆನಾಪಾನಾಸತಿ ಧ್ಯಾನ.
ಇದು ಆನಾಪಾನಾಸತಿ ಧ್ಯಾನ ಅನ್ನೋದು ಬುದ್ಧನ ಕಾಲದಿಂದಲೂ ಬಹಳ ಪ್ರಖ್ಯಾತವಾದದ್ದು. ಸೊ ಆಗ ಬುದ್ಧ ಅವರು ಹೇಳಿದರು ಶ್ವಾಸದ ಮೇಲೆ ಗಮನ ಇಡಿ ಅಂತ. ಆಗ ಅಷ್ಟೊಂದು ಪ್ರಜ್ವಲ್ತಿ ಆಗಿರಲಿಲ್ಲ, ಅದು ಪ್ರಖ್ಯಾತಿ ಆಗಿರಲಿಲ್ಲ, ಸ್ವಲ್ಪ ದಿವಸ ಆದಮೇಲೆ ಬ್ರೇಕ್ ಆಗಿಬಿಡ್ತು. ಆದರೆ ಈಗ ಬ್ರಹ್ಮಶಿಪ ತ್ರಿಜಿ ಗುರೂಜಿ ಅವರಿಂದ ಮತ್ತೆ ಈ ಪುನಃ ಈ ಒಂದು ಧ್ಯಾನದ ಈ ಆನಾಪಾನಾಸತಿ ಧ್ಯಾನ ಮಾಡಿ ಸರಳವಾದ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ಎಂದಿದೆ ನಾವು. ಸೊ ನಿಮಗೆ ಇವತ್ತು ಬೆಳಿಗ್ಗೆ ಗೈಡೆಡ್ ಮೆಡಿಟೇಷನ್ ಆಯಿತು, ನಿಮಗೆಲ್ರಿಗೂ ಗೊತ್ತಿರಬೇಕು ಬಹಳ ಅದ್ಭುತವಾಗಿತ್ತು ಆ ಮೆಡಿಟೇಷನ್ನು. ದಿನಾಗಲೂ ನೀವು ಇದೇ ರೀತಿ ಮನೆಯಲ್ಲಿ ಮಾಡ್ಕೊಳ್ತಾ ಹೋಗಿ, ಬಹಳ ಅದ್ಭುತವಾಗಿ ನಮ್ಮ ಆ ಒಂದು ನಾಡಿಮಂಡಲ ಶುದ್ಧಿ ಆಗ್ತಾ ಇರುತ್ತೆ. ಕೆಲವರು ಏನು ಮೇಡಮ್ ನನಗೆ ಧ್ಯಾನ ಕೂತ್ಕೊಂಡಾಗಲೇ ತುಂಬ ಕೈಕಾಲು ನೋವು ಬೆನ್ನೋವು ಬಂತು ಅಂತ ಹೇಳ್ತಾರೆ. ಹೆದರಬೇಡಿ ಯಾರು, ಅಂದರೆ ನಮಗೆ ಆ ನೆಗೆಟಿವ್ ಏನೇನಿದೆ, ನಾವು ಹಿಂದಿನ ಜನ್ಮದಲ್ಲಿ ಏನೇನು ಪಡ್ಕೊಂಡ್ಬಂದಿದ್ದೀವಿ, ಗತ ಜನ್ಮದಲ್ಲಿ ನಾವು ಬಿಟ್ಟಿದ್ದ ಹೋಮ್ವರ್ಕನ್ನು ಈ ಜನ್ಮದಲ್ಲಿ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಸೊ ಅದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಎಲ್ಲರೂ ಯಾವುದೇ ಆಗಲಿ ಸ್ವೀಕಾರ ಮನೋಭಾವ ಇರಬೇಕು ನಮ್ಮ ಹತ್ರ. ಮೊದಲು ಯಾವಾಗ ನಾವು ಸ್ವೀಕಾರ ಮಾಡ್ಕೋತೀವಿ ಆಗ ನಮ್ಮಲ್ಲಿ ಆ ನೆಗೆಟಿವ್ ಥಾಟ್ಸ್ ಹೋಗಿ ಪಾಸಿಟಿವ್ ಥಾಟ್ಸ್ ನಮ್ಮಲ್ಲಿ ಬರುತ್ತೆ. ಇದು ಧ್ಯಾನದ ಬಹಳ ಅದ್ಭುತವಾದ ಒಂದು ಸರಳವಾದ ವಿಧಾನವನ್ನು ಹೇಳಿದ್ದಾರೆ. ಸೊ ಧ್ಯಾನವನ್ನು ಮಾಡೋದರಿಂದ ಮೊದಲು ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ಪ್ರಶಾಂತತೆ, ಮೂರನೇದು ಬುದ್ಧಿಗೆ ವಿಕಾಸ, ಬುದ್ಧಿ ಚುರುಕುತನ. ನಮಗೆ ಸುಮ್ಮನೆ ಉಸಿರಾಡ್ತಿರ್ತೀವಿ ಅಷ್ಟೇ, ಆದರೆ ಗೊತ್ತೇ ಆಗಿರಲಿಲ್ಲ. ಈಗ ನಾವು ಒಂದೊಂದು ಅಡಿ ಇಟ್ಟಾಗಲೂ ಅವೇರ್ನೆಸ್, ಆ ಒಂದು ಜಾಗೃತಿ ಅನ್ನೋದು ನಮ್ಮಲ್ಲಿ ಮೂಡಿಬರುತ್ತೆ. ಸೊ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಇವೆಲ್ಲರೂ ಈ ಸ್ಪಿರಿಚುವಲ್ ಲೈನಲ್ಲಿ ಬಂದ ಮೇಲೆ ಮಾಸ್ಟರ್ಸ್ ನಮಗೆ ಗೊತ್ತಾಗೋದು. ಸೊ ಹಾಗಾಗಿ ಈ ಆತ್ಮಕ್ಕೆ ಮತ್ತು ಆನಂದ ಸಂತೋಷ ಕೊನೆಗೆ ನಮಗೆ ಕೊಡೋದು ಈ ಧ್ಯಾನದ ಮೂಲಕ ಮಾತ್ರನೇ. ಸೊ ಹಾಗಾಗಿ ಯಾರ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ನೀವು ಕೂತ್ಕೊಂಡು ಧ್ಯಾನ ಮಾಡಿ. 40 ವರ್ಷ ಇದ್ದರೆ 40 ನಿಮಿಷ ಆ ರೀತಿ ನೀವು ಮಾಡ್ಕೊಂಡು ಹೋದ್ರೆ ಇನ್ನೂ ಹೆಚ್ಚು ಮಾಡಿದ್ರು ಪರವಾಗಿಲ್ಲ. ಆಲೋಚನೆಗಳು ಬರ್ತಾ ಇರುತ್ತೆ, ಬರ್ತಾ ಇದ್ದರೂ ಪರವಾಗಿಲ್ಲ, ನಿಮ್ಮ ಕಾಲು ನೋವು ಬಂದರೂ ಪರವಾಗಿಲ್ಲ, ಆದರೆ ಕಣ್ಣನ್ನು ಮಾತ್ರ ನೀವು ತೆಗಿಬೇಡಿ ಮಾಸ್ಟರ್ಸ್. ಓಕೆನಾ? ಸರಿ, ನೆಕ್ಸ್ಟು ಪಿರಮಿಡ್ ಧ್ಯಾನ. ಪಿರಮಿಡ್ ಅನ್ನೋದು ನಿಮಗೆ ಗೊತ್ತೇ ಇದೆ, ಎಲ್ಲ ಕಡೆಯೂ ಈಗ ಬಹಳ ಪ್ರಜ್ವಲಿತವಾಗಿದೆ. ಅಂದರೆ ಈಗ ಜಿ ಕೆ ಅವರಾಗಲಿ ಅಥವಾ ನಮ್ಮ ಪತ್ರಿಜಿ ಗುರೂಜಿ ಅವರಾಗಲಿ ಏನು ಹೇಳ್ತಾರೆ ಅಂದರೆ ಪಿರಮಿಡ್ ಅನ್ನೋದು ಒಂದು ಎನರ್ಜಿ. ಸೊ ಅದು ಎಲ್ಲ ಕಡೆಯೂ ಇರುತ್ತೆ. ನಾವು ಜಾಮಿಟ್ರಿನಲ್ಲಿ ಹೇಗೆ ಒಂದು ಕೋನವನ್ನು ಎಳೆದು ಇದು ಮಾಡ್ತೀವಿ ಅದೇ ಥರನೇ ಕರೆಕ್ಟಾಗಿ ನಾವು ಆ ಜಾಮಿಟ್ರಿ ಕರೆಕ್ಟಾಗಿ 22 minutes 21 inches and 14 seconds ಈ ಇದರಲ್ಲಿ ಫಾರ್ಮುಲಾನ ನಾವು ಯೂಸ್ ಮಾಡಿ ಎಷ್ಟು ದೊಡ್ಡ ಪಿರಮಿಡ್ ಬೇಕಾದರೂ ಕಟ್ಬೋದು, ಎಷ್ಟು ಸಣ್ಣ ಪಿರಮಿಡ್ ಬೇಕಾದರೂ ಅಳವಡಿಸ್ಕೋಬೋದು. ಸೊ ನೀವು ಮನೆಯಲ್ಲಿ ಎಲ್ಲರೂ ಒಂದು ಪಿರಮಿಡ್ನ 2x2 ಪಿರಮಿಡ್ಡು ಅಥವಾ ಈಗಂತೂ ಎಲ್ಲ ಕಡೆಯೂ ಕ್ಯಾಪ್ ಪಿರಮಿಡ್ಗಳು ಸಿಗುತ್ತೆ, ಮತ್ತು ಐ ಪಿರಮಿಡ್ಗಳು ಸಿಗುತ್ತೆ, ಎಲ್ಲನೂ ಎಲ್ಲ ಥರ ಪಿರಮಿಡ್ಡು ಸಿಗುತ್ತೆ. ಈಗಂತೂ ನೀವು ಕಡತಾಲ್ ಅಲ್ಲೆಲ್ಲ ಹೋದಾಗಲೂ ನೀವು ನೋಡ್ತಾ ಇರ್ತೀರ, ಮತ್ತು ಇಲ್ಲಿ ನಮ್ಮ ಕನಕಪುರ ಪಿರಮಿಡ್ನಲ್ಲೂ ನೋಡ್ತಾ ಇರ್ತೀರ. ಓಪನ್ ಇದರಲ್ಲಿ ಸಸ್ಯಗಳನ್ನು ಅಲ್ಲಿ ಇಟ್ಟು ಆ ಸಸ್ಯಕ್ಕೂ ಎನರ್ಜಿಯನ್ನು ಕೊಟ್ಟು ಆ ಸಸ್ಯವನ್ನು ಮತ್ತೆ ಇಟ್ಟಾಗ ಆ ಎನರ್ಜಿ ಜಾಸ್ತಿಯಾಗಿ ಬಹಳ ಅದ್ಭುತವಾಗಿ ಅಲ್ಲಿ ತಯಾರಾಗುವಂತಹ ಮೂಲಂಗಿ ಇದನ್ನೆಲ್ಲ ನೀವು ನೋಡಿರಬೇಕು. ಆ ಮೂಲಂಗಿ, ನುಗ್ಗೆ ಕಾಯಿ, ಸೊಪ್ಪು ಎಲ್ಲ ಇಷ್ಟಿಷ್ಟು ಉದ್ದ ಇರುತ್ತೆ. ಸೊ ಹೇಗೆ ಅಂದರೆ ಆ ಎನರ್ಜಿ ಪಡ್ಕೊಂಡು ಅದು ಅಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ. ಸೊ ಇವೆಲ್ಲೂ ಆ ಎನರ್ಜಿಯಿಂದನೇ ಬರೋದು. ಮತ್ತು ಇಲ್ಲಿ ಇನ್ನೊಂದು ಏನು ನೆನಪು ಬಂತು ಅಂದರೆ, ಒಂದು ಸಲ
ಪತ್ರಿಜಿ ಗುರುಜಿ ಅವರು ಹೈದ್ರಾಬಾದ್ ಹತ್ತಿರ ಯಾವುದೋ ಒಂದು ವಿಲೇಜ್ ಅಲ್ಲಿ ಕಾರಲ್ಲಿ ಹೋಗ್ತಾ ಇದ್ರಂತೆ. ಹೋದಾಗ ಅಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇತ್ತಂತೆ. ಆಗ ಗುರುಜಿ ಅವರಿಗೆ ಹೇಳಿದ್ದಾರೆ, ಗುರುಜಿ ಇಲ್ಲಿ ಯಾಕೋ ತಿಂಗಳಲ್ಲಿ ಒಂದು ಎರಡು ಮೂರು ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ, ನಮಗಂತೂ ಕೇಳಿ ಕೇಳಿ ಬೇಜಾರಾಗ್ಬಿಡ್ತು ಅಂತ ಭಕ್ತಾದಿಗಳು ಹೇಳಿದ್ರಂತೆ. ಆಗ ಗುರುಜಿ ಅವರು ಹೇಳಿದ್ರಂತೆ, ಇಲ್ಲಿ ಒಂದು ಆದಷ್ಟು ಬೇಗ ಒಂದು ಪಿರಮಿಡನ್ನು ಕಟ್ಟಿ ಅವಾಗ ನೋಡಿ ಅಂತ ಹೇಳಿದ್ರಂತೆ. ಸೊ ಆಗಿಂದಾಗಲೇ ಎಲ್ಲ ಇವರು ಸಮಾಜದಲ್ಲಿರೋ ಎಲ್ಲ ಸೋಷಲ್ ಇವರೆಲ್ಲ ಮೀಡಿಯಾದವರೆಲ್ಲ ಸೇರಿ ಎಷ್ಟೋ ಒಂದು ದುಡ್ಡು ಹಾಕಿ 3 ಲಕ್ಷನೋ 4 ಲಕ್ಷನೋ ಆದಮೇಲೆ ಅಲ್ಲಿ ಒಂದು ಪಿರಮಿಡ್ ಕಟ್ಸಿದ್ದಾರೆ. ಆಗ ಪಿರಮಿಡನ್ನ ಕಟ್ಟ ಮೇಲೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಲಿಲ್ಲಂತೆ ನೋಡಿ ಮಾಸ್ಟರ್ಸ್. ಸೊ ಅಲ್ಲಿ ನೀವು ಹೋದಾಗ ಕೇಳಿ ನೋಡಿ, ನಿಮಗದು ಗೊತ್ತಾಗುತ್ತೆ. ಸೊ ಇದು ಪಿರಮಿಡ್ನ ಎನರ್ಜಿ ಅಂತಂದರೆ. ಸೊ ನೀವು ಇದನ್ನು ಸುಮ್ಮನೆ ನಾನು ಹೇಳಿದ್ರೆ ನೀವು ನಂಬೋದು ಆ ರೀತಿ ಇಲ್ಲ. ನೀವು ಬೇಕಾದ್ರೆ ಪಿರಮಿಡ್ ತೊಗೊಂಡು ಅದರೊಳಗಡೆ ಒಂದು ಟೊಮೆಟೊ ಹಣ್ಣೋ ಒಂದು ಬದನೆಕಾಯೋ ಏನಾದರೂ ಇಟ್ಟು ಮುಚ್ಚಿ ಮತ್ತು ಬೇರೆ ಹೊರಗಡೆನೂ ಒಂದು ಟೊಮೆಟೊ ಒಂದು ಬದನೆಕಾಯಿ ಇಟ್ಟು ನೋಡಿ. ಸೊ ನೀವು ಫ್ರಿಜ್ಜಿಂದ ಹೇಗೆ ತೊಗೊಂಡು ಬರ್ತೀರಾ ಅದೇ ಥರನೇ ಇರುತ್ತೆ ಆ ಪಿರಮಿಡ್ ಒಳಗಡೆ ಇಟ್ಟ ಒಂದು ಎನರ್ಜಿ. ಸೊ ಇವೆಲ್ಲ ಜಿ ಕೆ ಸರ್ ಆಗಲಿ ಪತ್ರಿ ಗುರುಜಿ ಅವರಾಗಲಿ ಸುಮ್ಮನೆ ಯಾರೂ ಹೇಳಿಲ್ಲ, ಎಲ್ಲ ಪ್ರಯೋಗವನ್ನು ಮಾಡಿ ಒಂದು 12-13 ವರ್ಷಗಳ ಕಾಲ ಸತತವಾಗಿ ಜಿ ಕೆ ಸರ್ ಅವರು ಪ್ರಯೋಗವನ್ನು ಮಾಡಿ ನಮಗೆಲ್ರಿಗೂ ತಿಳಿಸಿದ್ದಾರೆ. ಸೊ ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಬಹಳ ಅದ್ಭುತವಾಗಿ ನಮ್ಮ ಈ ಜೀವನವನ್ನು ಹೂವಿನ ಹಾಸಿಗೆಯಂತೆ ಮಾಡ್ಕೋಬೋದು. ಮೂರನೇದಾಗಿ ಹುಣ್ಣಿಮೆ ಧ್ಯಾನ. ನಿಮಗೆಲ್ರಿಗೂ ಗೊತ್ತೇ ಇದೆ, ತಿಂಗಳಲ್ಲಿ ಬರೋ ಹುಣ್ಣಿಮೆ ಬಹಳ ಬಹಳ ಎನರ್ಜೆಟಿಕ್ ಆಗಿರುತ್ತೆ. ಹುಣ್ಣಿಮೆಯ ಹಿಂದಿನ ದಿನ, ಹುಣ್ಣಿಮೆ ದಿನ ಮತ್ತು ಹುಣ್ಣಿಮೆಯ ನೆಕ್ಸ್ಟ್ ಡೇ, ಈ ಮೂರು ದಿನ ಬಹಳ ಬಹಳ ಎನರ್ಜಿ ಇರುತ್ತೆ ಆ ಹುಣ್ಣಿಮೆಯಲ್ಲಿ. ಸೊ ಇದು ನಮಗೆ ದೇವರು ಕೊಟ್ಟ ವರ. ತಿಂಗಳಲ್ಲಿ ಒಂದು ಸಲ ಅಮಾವಾಸ್ಯೆ ಆಗಲಿ, ಎಲ್ಲರೂ ಅಮಾವಾಸ್ಯೆ ಅಂತಂದಿದ ತಕ್ಷಣ ಅಯ್ಯೋ ತುಂಬ ಭಯ ಪಡ್ತಾರೆ, ಅಯ್ಯೋ ಭೂತ ಪಿಶಾಚಿ ಅದು ಇದು ಅಂತ. ಈಗ ಅವೆಲ್ಲ ಏನೂ ಇಲ್ಲ, ಭೂತ ಪಿಶಾಚಿ ಎಲ್ಲ ಏನೂ ಇಲ್ಲ, ಎಲ್ಲ ನಮ್ಮ ಮನಸ್ಸಿನ ಕಲ್ಪನೆ ಅಷ್ಟೇ ಅಂತ ಹೇಳಿ ಈಗ ಎಲ್ಲವನ್ನು ಬಹಳ ಅದ್ಭುತವಾಗಿ ಈ ಹುಣ್ಣಿಮೆ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ನೀವು ಸಹ ಮನೆಯಲ್ಲಿ ಪಿರಮಿಡನ್ನು ಇಟ್ಕೊಂಡು ಮತ್ತು ಹುಣ್ಣಿಮೆ ಧ್ಯಾನವನ್ನು ಮಾಡ್ತಾ ಹೋದರೆ ನೀವು ಆ ಎನರ್ಜಿಯನ್ನು ಪಡ್ಕೋಬೋದು ಮಾಸ್ಟರ್ಸ್. ಇವೆಲ್ಲವೂ ಸಹ ಬಹಳ ಅದ್ಭುತವಾದ ಒಂದು ಟ್ಯಾಬ್ಲೆಟ್, ಇದನ್ನೇ ಅವರು ಟ್ಯಾಬ್ಲೆಟ್ ಅಂತ ಹೇಳಿದ್ರು. ನಾವು ಅಂದ್ಕೋತೀವಿ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಂದಿದ ತಕ್ಷಣ ಅಯ್ಯೋ ದಿನಾಗಲೂ ನಾವು 20-30 ಟ್ಯಾಬ್ಲೆಟ್ ನುಂಗ್ತೀವಪ್ಪ, ಇಲ್ಲಿ ಮತ್ತೆ ಎಲ್ಲಿ ಟ್ಯಾಬ್ಲೆಟೇ ಹೇಳ್ತಾರೆ ಮೇಡಮ್ ಅಂತ ಯಾರೂ ಗಾಬರಿ ಪಡಬೇಡ. ಈ 12 ಟ್ಯಾಬ್ಲೆಟ್ಗಳು ಸಹ ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್, ಇದೇ ಥರನೇ ಟ್ಯಾಬ್ಲೆಟ್. ನಮಗೆಲ್ಲ ತುಂಬ ಆಶ್ಚರ್ಯ ಆಗ್ತಿತ್ತು, ಜಿ ಕೆ ಸರ್ ಅವರು ಇದೇನಿದು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು. ಸೊ ಒಂದ್ಸಲ ಅವರೇ ಹೇಳಿದರು, ಅವರು MBBS ಓದ್ತಿದ್ದಾಗ ಕನಸಲ್ಲಿ ಅವರು ಹಿಂದಿನ ದಿನ ಯಾವ ಕ್ವಶನ್ ಪೇಪರ್ ಬರುತ್ತೆ ಅದನ್ನು ಹಿಂದಿನ ದಿನವೇ 85 ಮಾರ್ಕ್ಸ್ಗೆ ಅವರು ಸ್ಕೋರ್ ಮಾಡಿದ್ರಂತೆ ನೋಡಿ ಮಾಸ್ಟರ್ಸ್. ಸೇಮ್ ಅವ್ರ ಕನಸಲ್ಲಿ ಏನು ಗೊತ್ತಾಯಿತು, ಧ್ಯಾನದಲ್ಲಿ ಕುಳಿತು ಅವ್ರು ಮಾಡಿದ 85% ಪೂರ ಕ್ವಶನ್ ಪೇಪರ್ ಅದೇ ಥರ ಬಂತಂತೆ ಮಾಸ್ಟರ್ಸ್. ಒಂದ್ಸಲ ಅವರೇ ಹೇಳಿಕೊಂಡ್ರು, ನೋಡಿ ನಮ್ಮಲ್ಲಿ ಎಷ್ಟೊಂದು ಎನರ್ಜಿ ಇದೆ ನಮಗಾದರೆ ಗೊತ್ತಿಲ್ಲ. ಸೊ ಎಲ್ರಿಗೂ ಇದನ್ನು ತಿಳಿಸಿ ಅಂಥೇಳಿ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಎಲ್ಲ ಫ್ರೆಂಡ್ಸನ್ನು ಕರೆದು ಅವರು ಆ ಮಧ್ಯರಾತ್ರಿ ಕೂತ್ಕೊಂಡು ಅವ್ರಿಗೆ ಆ ಕ್ವಶನ್ ಪೇಪರ್ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿ ಅಂತ ಹೇಳಿ ಅವರು ಆ 85% ಆಮೇಲೆ ಅವರ ಆ ಒಂದು ಫ್ರೆಂಡ್ಸ್ಗಳು ತುಂಬ ಸಂತೋಷ ಪಟ್ಟರಂತೆ ಹೌದು ಅಂತ. ಆಮೇಲೆ ಅವ್ರ ಜೊತೆ ಇನ್ನೂ 5-6 ಜನ ಈ ರೀತಿ ತುಂಬ ಆ ಪ್ರಯೋಜನವನ್ನು ತಿಳ್ಕೊಂಡ್ಮೇಲೆ ಎಲ್ಲರೂ ಅವ್ರಿಗೆ ಹೇಳಿರೋ ಮಾರ್ಗವನ್ನೇ ಹಿಡಿದ್ರಂತೆ. ಸೊ ಹಾಗಾಗಿ ಇದು ಒಂದು ನಮಗೆ ಪ್ಲಸ್ ಪಾಯಿಂಟು. ಹೌದಾ, ಒಂದೊಂದು ದಿನ ಹೋದಾಗಲೂ ಅವರು ಒಂದೊಂದು ಸಲ ಹೇಳಿದಾಗಲೂ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನಮಗೆ ವರ್ಕೌಟ್ ಆಗ್ತಾ ಇತ್ತು. ನೆಕ್ಸ್ಟು ಸಾಮೂಹಿಕ ಧ್ಯಾನ. ಇವತ್ತು ನಾವೆಲ್ಲ ಮಾಡಿದ್ದು ಸಾಮೂಹಿಕ ಧ್ಯಾನನೇ. ಸೊ ನಾವು ಇಂಡಿವಿಜುವಲ್ಲಾಗಿ ಒಬ್ಬೊಬ್ಬರೇ ಕೂತ್ಕೊಂಡು ಮಾಡೋ ಬದಲು ಸಾಮೂಹಿಕ ಧ್ಯಾನವನ್ನು ಮಾಡಿದಾಗ ನಮಗೆ ಆ ಎನರ್ಜಿ ತುಂಬ ಹೆಚ್ಚು ಇರುತ್ತೆ ಮಾಸ್ಟರ್ಸ್.
ಯಾಕಂದರೆ ಈಗ ಒಂದು ಅಕ್ಕಿ ಮೂಟೆ ಇರುತ್ತೆ, ಆ ಅಕ್ಕಿ ಮೂಟೆ ನಾವು ಒಂದು 50 ಕೆಜಿ ನಾವು ಒಬ್ಬರೇ ಎತ್ತೋ ಬದಲು ಒಂದು 4 ಜನ ಆ ಕೈಯನ್ನು ಹಿಡಿದ್ರೆ ಎಷ್ಟು ಬೇಗ ಆಗ್ಬಿಡುತ್ತಲ್ವ. ಯೂನಿಟಿ ಸ್ಟ್ರೆಂತ್ ಅನ್ನೋ ಥರ, ಒಗ್ಗಟ್ಟೇ ಬಲವಾದುದು ಅನ್ನೋ ಥರ. ಸೊ ನಾವು ಆ ಒಂದು ಎನರ್ಜಿಯನ್ನು ತಗೊಳ್ಳೋಕ್ಕೆ ಸಾಮೂಹಿಕ ಧ್ಯಾನವನ್ನು ಮಾಡಿದಾಗ, ಈಗ ಉದಾಹರಣೆಗೆ ಕಡತಾಲ್ ಅಲ್ಲಿ ಒಂದು ಕಡತಾಲಲ್ಲಂತೂ ಈ ಸಲ ಅಂತೂ 1,000,000 ಜನ ಟಿವಿನಲ್ಲೆಲ್ಲ ನೋಡಿದ್ವಲ್ಲ. ಸೊ ಎಷ್ಟು 1,00,000 ಮಂದಿ ಊಟ ಮಾಡಿದ್ರು, ಅನ್ನದಾನ ಆಗ್ತಾ ಇತ್ತು. ಮತ್ತು ಅಲ್ಲಿ ಒಂದೇ ಅಟ್ ಎ ಟೈಮ್ ಒಂದು 10,000 ಪೀಪಲ್ ಕೂತ್ಕೊಂಡು ಆ ಎನರ್ಜಿಯನ್ನು ತಗೊಂಡ್ರು. ಸೊ ಅವೆಲ್ಲವೂ ಸಹ ನಮಗೆ ಲೈವ್ ಆಗಿ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ನಾವೆಲ್ಲ ಹೋಗದೆ ಇರೋರು ಸಹ ಅದೇ ಟೈಮಲ್ಲಿ ಮನೆಯಲ್ಲಿ ಕೂತ್ಕೊಂಡು ಮಾಡಿದ್ರು ಆ ಎನರ್ಜಿ ನಮಗೆ ಸಿಗತ್ತೆ. ಎಲ್ಲಿದ್ದರೂ ನಮಗೆ ಆ ಸಾಮೂಹಿಕ ಧ್ಯಾನವನ್ನು ಮಾಡ್ಬೋದು. ಸೊ ನೆಕ್ಸ್ಟು ಶಾಖಾಹಾರ, ನಿಮ್ಗೆ ಗೊತ್ತೇ ಇದೆ ಶಾಖಾಹಾರ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆಯೇ ಇಲ್ಲ. ಸೊ ಶಾಖಾಹಾರ ಅನ್ನೋದು, ಇಲ್ಲಿ ಯಾರಾದರೂ ಇಷ್ಟರವರೆಗೂ ನಾನ್ ವೆಜ್ ತಗೊಳ್ತಾ ಇದ್ರೆ ಖಂಡಿತವಾಗಲೂ ಈ ದಿನದಿಂದ ಒಂದು ಭೀಷ್ಮ ಪ್ರತಿಜ್ಞೆ ತಗೊಳ್ಳಿ. ಸೊ ಈ ಇಲ್ಲಿ ಬಂದ ನಂತರ ನೀವು ಕಡಿಮೆ ಮಾಡೋದು ಒಳ್ಳೆಯದು. ಒಂದೇ ಸಲ ನಿಮಗೆ ಕಡಿಮೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಆದರೂ ಕಡಿಮೆ ಮಾಡಿ. ಯಾಕೆ ಅಂದರೆ ಒಂದು ಸಾಧು ಪ್ರಾಣಿಗಳನ್ನು ಕೊಲ್ಲೋದು ಅದು ಬಹಳ ಪಾಪಕರ, ನಿಮಗೆಲ್ಲ ಗೊತ್ತೇ ಇದೆ. ಹೇಗೆ ಉದಾಹರಣೆಗೆ ನಾವು ಒಂದು ಸ್ಕೂಟರ್ಗೆ ಆಗಲಿ ಒಂದು ಕಾರ್ಗೆ ಆಗಲಿ ಡೀಸೆಲ್ ಹಾಕಿ ನಾವು ಓಡಿಸಿದ್ರೆ ಅದು ಒಂದು 1 ವರ್ಷ ಓಡುತ್ತೆ, 2 ವರ್ಷ ಓಡ್ಬೋದು ಅಷ್ಟೇ. ಅದೇ ಪೆಟ್ರೋಲ್ ಹಾಕಿ ಓಡಿಸಿದ್ರೆ ಅದು ಒಂದು 20 ವರ್ಷ 25 ವರ್ಷ ನಮಗೆ ಬಾಳಿಕೆ ಬರುತ್ತೆ. ಅದೇ ರೀತಿಯೇ ಈ ದೇಹದ ರಚನೆಯೂ ಹಾಗೇ ಆಗಿರೋದು. ನೀವು ಕಣ್ಮುಂದೇ ನೋಡಿದ್ದೀರಾ ಮಾಸ್ಟರ್ಸ್, ಒಂದು ಆನೆ ಅದು ಅಷ್ಟು ದೊಡ್ಡ ಪ್ರಾಣಿ, ಆದರೆ ಅದು ತಿನ್ನೋದು ಬರೀ ಹುಲ್ಲು ಸಸ್ಯ ಆಹಾರನೇ ಅಲ್ವಾ. ಸೊ ಕುರಿ ಆಗಲಿ ಮೇಕೆ ಆಗಲಿ ಒಂಟೆ ಆಗಲಿ ಎಲ್ಲ ಹಸು ಆಗಲಿ ನೋಡಿ, ಅದು ಒಂದು ಹುಲ್ಲಿನ ಮೇಯಿಸಿ ನಮಗೆ ಹಾಲನ್ನು ಕೊಡುತ್ತೆ. ಸೊ ಹಾಗಾಗಿ ಆ ಒಂದು ಸಾಧು ಪ್ರಾಣಿ ಆ ಒಂದು ವೈಬ್ರೇಷನ್ನೇ ನಮಗೂ ಬರೋದು. ಸೊ ಅದೇ ಕ್ರೂರ ಪ್ರಾಣಿಗಳನ್ನ ನೋಡಿ, ಅನಿಮಲ್ಸ್ ಸಿಂಹ ಹುಲಿ ಚಿರತೆ ಅವುಗಳೆಲ್ಲ ಕೋರೆ ಹಲ್ಲಿರುತ್ತೆ. ಯಾವ ಪ್ರಾಣಿಗೆ ಕೋರೆ ಹಳ್ಳು ಇರುತ್ತೆ ಆ ಪ್ರಾಣಿಗೆ ಮಾತ್ರ ಕೊಲ್ಲೋ ಹಕ್ಕು ಇರುತ್ತೆ. ಸೊ ಹಾಗಾಗಿ ಅವುಗಳ ಆ ಒಂದು ಆಲೋಚನೆ ಆ ಒಂದು ಇದು ಹೇಗಿರುತ್ತೆ, ಕ್ರೂರ ಅಲ್ವಾ. ಆ ಕಣ್ಣಲ್ಲಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ರೂರವಾಗಿದೆ ಅವರ ಆ ವರ್ತನೆ ಅಂದ್ಬಿಟ್ಟು. ಹಾಗಾಗಿ ದಯವಿಟ್ಟು ಯಾರಾದರೂ ನಾನ್ ವೆಜ್ ತಗೊಳ್ತಾ ಇದ್ರೆ ಎಗ್ ಸಹ ಬಿಟ್ಟು ಈ ದಿನದಿಂದ ಬಿಟ್ಬಿಡಿ ಅಂತ ನಾನು ನಿಮ್ಮನ್ನು ಕಳಕಳಿಯಾಗಿ ಕೇಳ್ಕೊತೀನಿ ಮಾಸ್ಟರ್ಸ್. ಸೊ ಯಾಕೆಂದರೆ ಇದು ನಮ್ಮೆಲ್ರಿಗೂ ಒಂದು ಎನರ್ಜಿ. ಇದು ಡಾಕ್ಟರ್ ಜಿ ಕೆ ಸರ್ ಆಗಲಿ ಪತ್ರಿಜಿ ಗುರುಜಿಯವರಾಗಲಿ ಅವರ ಕನಸನ್ನು ನನಸು ಮಾಡೋದು ಈಗ ನಮ್ಮ ಕರ್ತವ್ಯವಾಗಿದೆ. ಸೊ ಹಾಗಾಗಿ ಇದೆಲ್ಲ ಒಂದು ಒಳ್ಳೆಯ ನಮಗೆ ಟಾನಿಕ್ ಬೂಸ್ಟರ್ ಡೋಸ್ ಇವೆಲ್ಲ. ಸೊ ನೆಕ್ಸ್ಟು ಶಾಖಾಹಾರ ಆದಮೇಲೆ ಆಹಾರ ಮತ್ತು ಮೌನ, ಮಿತ ಆಹಾರ ಮತ್ತು ಮೌನ. ಮಿತ ಆಹಾರ ನಿಮಗೆ ಗೊತ್ತೇ ಇದೆ, ಮಿತವಾಗಿ ಹಿತವಾಗಿ ಶುಚಿಯಾಗಿ ನಾವು ಆಗಿಂದಾಗ ತಯಾರಿ ಮಾಡಿ ತಿನ್ನೋ ಆಹಾರ ಬಹಳ ಬಹಳ ನಮಗೆ ಒಳ್ಳೆಯದು. ಹೆಚ್ಚು ಹೆಚ್ಚು ಮೊಳಕೆ ಕಾಳು ಗ್ರೀನ್ ವೆಜಿಟೇಬಲ್ಸ್ ಫ್ರೂಟ್ಸ್ ಅವೆಲ್ಲ ತಗೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಲಿಂಡಾ ಗುಡ್ಮನ್ ಎಂಬ ವಿಜ್ಞಾನಿಯೂ ಸಹ ಇದನ್ನೇ ಹೇಳೋದು, ಯಾರು ಮಾಂಸಾಹಾರಿಗಳಾಗಿದ್ದೀರಾ ತಕ್ಷಣ ಸಸ್ಯಾಹಾರಿ ಮಾರ್ಪಾಡಾಗಿ, ಯಾರು ಸಸ್ಯಾಹಾರಿಗಳಾಗಿದ್ದೀರಾ ಅವರು ನಿಧಾನವಾಗಿ ಹಾಗೆ ಮಿತವಾಗಿ ಆಹಾರವನ್ನು ತಗೊಳ್ಳಿ. ಯಾರು ಮಿತಾಹಾರ 3 ಇಡ್ಲಿ ತಿನ್ನೋರು 2 ಇಡ್ಲಿ ತಿನ್ನಿ ಸಾಕು ಅಂತ ಹೇಳ್ತಾ ಇರ್ತಾರೆ. ಅದು ಆದಷ್ಟು ನಮ್ಮ ಶರೀರಕ್ಕೆ ಗೊತ್ತೇ ಆಗುತ್ತೆ ಮಾಸ್ಟರ್ಸ್ ಏನು ಬೇಕು ಏನು ಬೇಡ ಅಂತ. ಸೊ ಹಾಗಾಗಿ ಇದು ಹಿತವಾಗಿ ಒಂದ್ಸಲ ಗುರುಜಿ ಅವರು ಅದೇ ಹೇಳಿದ್ರು ನಮಗೆ, ಅವರು ನಮಗೆ ಒಂಥರ ತರಕಾರಿಯನ್ನು ಸಹ ಅಷ್ಟು ಚೆನ್ನಾಗಿ ಕಟ್ ಮಾಡಿ ತೋರಿಸೋರು, ಅಷ್ಟು ಜನಕ್ಕೂ
ಹೇಳೋರು, ನೋಡಿ ಮೇಡಮ್ ಈ ರೀತಿಯೆಲ್ಲ ಒಂದ್ಸಲ ಬೀನ್ಸ್ ದೊಡ್ಡದಾಗಿ ಕಟ್ ಮಾಡಿ, ಒಂದ್ಸಲ ಸಣ್ಣದಾಗಿ ಕಟ್ ಮಾಡಿ, ಒಂದ್ಸಲ ಮೀಡಿಯಮ್ಮಾಗಿ ಕಟ್ ಮಾಡಿ, ಅದು ರುಚಿ ನೋಡಿ ಅಂತ. ಖಂಡಿತ ಮಾಸ್ಟರ್ಸ್, ಅವ್ರು ಹೇಳಿದ್ಮೇಲೇ ನಾನೂ ಆಮೇಲೆ ಬೀನ್ಸನ್ನು ಸಣ್ಣಕ್ಕೆ ಒಂದ್ಸಲ ಕಟ್ ಮಾಡೋದು, ಮತ್ತು ಇನ್ನು ಒಂದು ನೆಕ್ಸ್ಟ್ ವೀಕ್ ಆ ಥರ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ, ಮತ್ತು ಮೀಡಿಯಮ್ ಸೈಡ್ ಆ ರೀತಿ ಕಟ್ ಮಾಡಿದ್ರೆ ಆ ರುಚಿನೇ ಬೇರೆ. ಅವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಹೌದಲ್ವಾ ಮಾಸ್ಟರ್ಸ್ ಹೇಳಿದ್ಮೇಲೆ ನಮ್ಗೆ ಎಷ್ಟು ಆಗುತ್ತೆ ಅಂದ್ಬಿಟ್ಟು ಈಗ ಅದೇ ಥರನೇ ನಾವು ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಒಂದು ನಮಗೆ ಪ್ಲಸ್ ಪಾಯಿಂಟ್ ಇವೆಲ್ಲ. ಸೊ ನೆಕ್ಸ್ಟು ಮೌನ. ಮೌನ ಅನ್ನೋದು ನಿಮಗೆ ಎಲ್ಲ ಗೊತ್ತೇ ಇದೆ, ನಾವು ಇಷ್ಟು ಗಳಿಸಿದ್ದ ಈ ಒಂದು ಎನರ್ಜಿಯನ್ನು, ನಾವು ಆ ಎನರ್ಜಿಯನ್ನು ನಮ್ಮಲ್ಲೇ ಇಟ್ಕೋಬೇಕು ಅಂತಂದರೆ ನಾವು ಆದಷ್ಟು ಮೌನವಾಗಿರೋದು ಒಳ್ಳೆಯದು. ಈಗ ಪತ್ರಿಜಿ ಗುರುಜಿಯವರು 1 ವರ್ಷದ ಕಾಲ ಮೌನವಾಗಿದ್ದು ಆಮೇಲೆ ಫಾರಿನ್ ಕಂಟ್ರಿನಲ್ಲಿ ಹೋಗಿ ಅಲ್ಲಿ ಎಲ್ಲ 1 ದಿವಸನೂ ಅವ್ರು ರೆಸ್ಟ್ ತಗೊಳ್ಳದೆ ಅವರಲ್ಲಿ ಪ್ರಚಾರವನ್ನು ಮಾಡಿದ್ರು. ಆಗ ನಮ್ಗೆ ಅನ್ನಿಸ್ತು, ಓ ಇಲ್ಲಿ ಅವರು ಅದಕ್ಕೋಸ್ಕರನೇ ಆ 1 ಇಯರು ಅಲ್ಲಿ ಅಲ್ಲಿ ಹೋದ್ಮೇಲೆ ಅಷ್ಟು ಅವ್ರು ತಿರುಗಬೇಕಲ್ಲ, ಆ ಎನರ್ಜಿ ಬೇಕಲ್ಲ. ಸೊ ಇಲ್ಲಿಂದ ಅವರು ಆ ಇದನ್ನು ತಗೊಂಡು ಹೋಗಿ ಮಾಡಿದ್ರು. ಸೊ ಅದೇ ಥರ ನಾವು ಸಹ ದಿನದಲ್ಲಿ 24 ತಾಸಲ್ಲಿ ಅಟ್ಲೀಸ್ಟ್ 1 ಅವರ್ ಆದರೂ ನಾವು ಮೌನವಾಗಿರೋದನ್ನು ಕಲ್ತ್ಕೋಬೇಕು. ಮತ್ತು ಗಾಂಧೀಜಿಯವರು, ರಮಣ ಮಹರ್ಷಿ ಅವರೆಲ್ಲರೂ ಮೌನಕ್ಕೆ ಭಾಳ ಅದ್ಭುತವಾಗಿ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಮತ್ತು ಮೌನ ಅನ್ನೋದಕ್ಕೆ ಮತ್ತು ಇನ್ನೊಂದು ಒಳ್ಳೆಯ ಉದಾಹರಣೆ ಅಂದರೆ ಗಾಂಧೀಜಿಯವರು ಎವ್ರಿ ಸೋಮವಾರ ಉಪವಾಸ ಇದ್ದು ಮೌನವಾಗಿರ್ತಿದ್ರಂತೆ. ಅದೂ ಸಹ ನಮಗೆ ಭಾಳ ಎನರ್ಜಿಯನ್ನು ಕೊಡುತ್ತೆ. ಇದು ಇಷ್ಟು ಅಂದರೆ ಈ 6 ಸಹ ನಮ್ಮ ಶಕ್ತಿ ಚೈತನ್ಯಕ್ಕಾಗಿ ಮಾಸ್ಟರ್ಸ್. ಈಗ ಫಸ್ಟು ಏನು ಹೇಳಿ, ಫಸ್ಟು ನಮಗೆ ಬೇಕಾಗಿದ್ದು ಧ್ಯಾನ, ಎರಡನೇದು ಮಾಸ್ಟರ್ಸ್ ಎಸ್, ಮೂರನೇದು ಗುಡ್, ನಾಲ್ಕನೇದು, ಐದನೇದು ವಾವ್, ಲಾಸ್ಟು ಗುಡ್ ಗುಡ್. ಯಾರು ನಿದ್ದೆ ಮಾಡಿಲ್ಲ ಅಂದರೆ ಎಲ್ಲರೂ ಎನರ್ಜೆಟಿಕ್ ಆಗಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ಇವತ್ತು ಬಹಳ ಅದ್ಭುತವಾದ ದಿನ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.